ಈ ಟೆಟ್ರಾಪಾಕ್ಟನ್ನು ನಾವು ಮಾರ್ಕೆಟಿನಿಂದ ಕೊಂಡು ತಂದಿದ್ದೇವೆ. ಬೇಕಿದ್ದರೆ ಮನೆಯಲ್ಲಿಯೂ ಕೂಡ ಇದನ್ನು ನೀವು ಬಹು ಸುಲಭವಾಗಿ ಮಾಡಬಹುದು. ಇಲ್ಲಿ ಆರು ಚೆಂಡುಗಳ ಎರಡು ತುಂಡುಗಳು ಹಾಗೂ ನಾಲ್ಕು ಚೆಂಡುಗಳ ಎರಡು ತುಂಡುಗಳಿವೆ. ಇವು ಆರು ಚೆಂಡಿನ ಎರಡು ತುಂಡುಗಳು, ಇವು ನಾಲ್ಕು ತುಂಡಿನ ಎರಡು ತುಂಡುಗಳು. ಆರು ಚೆಂಡುಗಳನ್ನು ಮೂರು ಗುಣಿಲೆ ಎರಡು ಸಾಲಿನಲ್ಲಿ ರಚಿಸಲಾಗಿದೆ ಹಾಗೂ ನಾಲ್ಕು ಚೆಂಡುಗಳನ್ನು ನಾಲ್ಕು ಗುಣಿಲೆ ಒಂದರಲ್ಲಿ ಇನ್ನೊಂದೆರಡು ತುಂಡುಗಳಿವೆ. ಈ ನಾಲ್ಕು ತುಂಡುಗಳ ಸಹಾಯದಿಂದ ಟೆಟ್ರಾಹೆಡ್ರಾನ್ ರಚನೆಯನ್ನು ಮಾಡುವ ಒಗಟು ನಿಮ್ಮೆದುರಿಗಿದೆ. ಟೆಟ್ರಾಹೆಡ್ರಾನ್ದಲ್ಲಿ ನಾಲ್ಕು ತ್ರಿಕೋನಗಳು ಇದ್ದು ಅವುಗಳ ಅಡಿಪಾಯ ನಾಲ್ಕು ಹಾಗೂ ಅದರ ಮೇಲೆ ಮೂರು ಎರಡು ಹಾಗೂ ಒಂದು ಈ ರೀತಿಯಾಗಿ ರಚನೆಯನ್ನು ಮಾಡುತ್ತದೆ. ಈ ರೀತಿಯ ರಚನೆ ಮಾಡಲು ನಾಲ್ಕು ಗುಣಿಲೆ ಒಂದರ ತುಂಡಿನ ಮಗ್ಗುಲಲ್ಲಿ ಮೂರು ಗುಣಿಲೆ ಎರಡರ ತುಂಡನ್ನು ಇಡಿ. ಇದಕ್ಕೆ ಹತ್ತಿರದಲ್ಲಿ ಇನ್ನೊಂದು ಮೂರು ಗುಣಿಲೆ ಎರಡರ ತುಂಡನ್ನು ಉದ್ದವಾಗಿ ಇಡಿ ಹಾಗೂ ಕೊನೆಯಲ್ಲಿ ನಾಲ್ಕು ಗುಣಿಲೆ ಒಂದು ಇದು ಇಟ್ಟಾಗ ನಮಗೆ ಬೇಕಿದ್ದ ಟೆಟ್ರಾಹೆಡ್ರಾನ್ ತಯಾರಾಗುವುದು.